ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆ ಮತ್ತು ಸೇವೆಗೆ ಸೂಕ್ತವಾದ ಗೌರವವನ್ನ ಸಲ್ಲಿಸುತ್ತಾ ಇದೆ। ಅಂಬೇಡ್ಕರ್ ಅವರ ಜೀವನದ ಐದು ಪ್ರಮುಖ ಸ್ಥಳಗಳಾದ ಮಧ್ಯಪ್ರದೇಶದ ಮೊಹೋನಲ್ಲಿರುವ ಜನ್ಮಭೂಮಿ, ಲಂಡನ್ ನಲ್ಲಿರುವ ಶಿಕ್ಷಾ ಭೂಮಿ, ಬೌದ್ಧ ದೀಕ್ಷೆಯನ್ನು ಪಡೆದ ನಾಗಪುರದ ದೀಕ್ಷಾ ಭೂಮಿ, ದೆಹಲಿಯ ಮಹಾಪರಿನಿರ್ವಾಣ ಭೂಮಿ, ಮುಂಬೈನ ಚೈತ್ಯ ಭೂಮಿ, ಈ ಐದು ಪ್ರದೇಶಗಳನ್ನು ಪಂಚ ತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದೆ। ಇವುಗಳಿಗೆ ಸುಲಭ ಸಂಪರ್ಕವನ್ನ ಕಲ್ಪಿಸುವ ಸಲುವಾಗಿ ಅಂಬೇಡ್ಕರ್ ಸರ್ಕ್ಯೂಟ್ ಅನ್ನು ಕೂಡ ಸ್ಥಾಪಿಸಲಾಗಿದೆ। ಇದು ಅಂಬೇಡ್ಕರ್ ಅವರ ಜೀವನವನ್ನ ಇಡಿ ಜಗತ್ತಿಗೆ ತಿಳಿಸುವ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಪ್ರಯತ್ನವಾಗಿದೆ। 26 ನವೆಂಬರ್ 1949 ರಂದು ಭಾರತದ ಸಂವಿಧಾನವನ್ನ ಸ್ವೀಕಾರ ಮಾಡಿದ ನೆನಪಿಗಾಗಿ ಆ ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ। ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಒಳಮೀಸಲಾತಿ ಒದಗಿಸಿ ನೈಜವಾಗಿ ಸಾಮಾಜಿಕ ನ್ಯಾಯವನ್ನ ಒದಗಿಸಿದೆ। ದೆಹಲಿಯಲ್ಲಿ ಅಂಬೇಡ್ಕರ್ ರಾಷ್ಟ್ರೀಯ ಸ್ಮಾರಕವನ್ನ ಸ್ಥಾಪಿಸಿದೆ। ಹಣಕಾಸು ವರ್ಗಾವಣೆಗೆಂದು ಅಭಿವೃದ್ಧಿಪಡಿಸಿದ ಯುಪಿಐ ಮೊಬೈಲ್ ಅಪ್ಲಿಕೇಶನ್ ಗೆ ಭೀಮ್ ಎಂದು ಹೆಸರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಲಾಗಿದೆ। ಹೀಗೆ ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವವನ್ನ ಸಲ್ಲಿಸಿ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಾಮಾಜಿಕ ನ್ಯಾಯ ಮತ್ತು ಭಾರತೀಯತೆಯ ಬುನಾದಿಯ ಮೇಲೆ ಕಾರ್ಯನಿರ್ವಹಿಸುತ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ। डबल इंजन सरकार कर्नाटक अभिवृद्धिया साकार बीजेपी भरोसे।